ನಮ್ಮ ಮೈಸೂರು ಕೊಡಗು ಸಂಸದರು ಎಲ್ಲವೂ ಕೂಡ ಸರಿಯಾಗಿದೆ, ಸುಮ್ಮನೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ಹೇಳ್ತಾ ಇದ್ದಾರೆ, ಜನ ಅವ್ರ ಪಾಡಿಗೆ ಅವರು ಟೋಲ್ ಕೊಟ್ಟು ಹೋಗ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ಯಾರ್ಯಾರು ಸುಮ್ಮನೆ ಸುಮ್ಮನೆ ಕುಮಾರಸ್ವಾಮಿ ಗಲಾಟೆ ಮಾಡ್ತಾವ್ರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಲ್ ರೈಟ್, ಮುಖ್ಯಮಂತ್ರಿಗಳಾದರೂ ಪರವಾಗಿಲ್ಲ ಅಥವಾ ಎಂ ಪಿಗಳಾದರೂ ಪರವಾಗಿಲ್ಲ, ಒಂದು ಮೀಟಿಂಗ್ ಕರೀರಿ. ಜನಪ್ರತಿನಿಧಿಗಳು ರಸ್ತೆ ಉಪಯೋಗ ಮಾಡ್ತಕ್ಕಂಥವ್ರು, ರಸ್ತೆ ಮೇಲೆ ವೆಹಿಕಲ್ಸ್ ಓಡಿಸ್ತಕ್ಕಂಥವ್ರು ಮತ್ತು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಇವುಗಳನ್ನೆಲ್ಲ ಒಂದು ಮೀಟಿಂಗ್ ಕರೀರಿ, ನಾವೆಲ್ಲ ಬರ್ತೀವಿ, ನೀವೇ ಡೇಟ್ ಕೊಡಿ, ಆ ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡೋಣ. ನೀವು ಎಕ್ಸ್ಪರ್ಟೈಸ್ ಕರೆಸಿ, ಎಸ್ ಎಕ್ಸ್ಪರ್ಟೈಸ್. ಮತ್ತು ಯಾರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವ ಯಾರು ಹುಚ್ಚುಚ್ಚಿನ ಥರ ಇಲ್ಲ ಇಲ್ಲ ಹೀಗೆ ಇರೋದು, ಸರ್ವಿಸ್ ರೋಡ್ ಹಾಕಬೇಕು ನಾವು ಕೊಡಲ್ಲ ಅಂತ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಪ್ರಕಾರ ಇದಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು, ಇದಾಗೋಕ್ಕೂ ಮುಂಚೆ ಯಾರು ಬೇಡಿಕೆ ಇಟ್ಟಿದ್ರು ಬೇಕು ಅಂತಂತೇಳಿ, ಆಗಿರುವ ಖರ್ಚೇನು ಮತ್ತು ಯಾವ್ಯಾವ ಥರ ಸಬ್ ಕಾಂಟ್ರಾಕ್ಟ್ಸ್ಗಳು, ಜಲ್ಲಿಗೆ ಯಾರು ಸಬ್ ಕಾಂಟ್ರಾಕ್ಟ್, ಮರಳಿಗೆ ಯಾರು ಸಬ್ ಕಾಂಟ್ರಾಕ್ಟ್, ಇವೆಲ್ಲನೂ ಸಭೆಯಲ್ಲಿ ಇಡಿ, ಕರೀರಿ ನೀವು, ಒಂದು ಡೇಟ್ ಕೊಡಿ, ನಾವೆಲ್ಲ ಬರೋದಕ್ಕೆ ತಯಾರಾಗಿ. ಟೋಲ್ ಸಂಗ್ರಹವನ್ನು ಮುಂದುವರೆಸಿದ್ರೆ ಹೇಗಿರುತ್ತೆ? ಅಲ್ಲ, ಟೋಲ್ ಸಂಗ್ರಹ ಅದನ್ನೇ, ಟೋಲ್ನ ಫಿಕ್ಸ್ ಮಾಡೋದಕ್ಕೆ ನಾವೇನು ಬೇಡ, ಟೋಲ್ ಕೊಡಲಿಕ್ಕೆ ಜನ ತಯಾರಿದ್ದಾರೆ ಕಂಪ್ಲೀಟ್. ಬಟ್ ಇದು ಕಂಪ್ಲೀಟ್ ಆದಮೇಲೆ ಒಂದು ವೈಜ್ಞಾನಿಕವಾದ ಬೆಲೆ ನಿಗದಿ ಮಾಡಿ ಎಲ್ಲರನ್ನು ಕೂಡ ಕೂರಿಸ್ಕೊಂಡು ನೀವು ತೀರ್ಮಾನ ಮಾಡೋದಾದರೆ ಎಷ್ಟು ಜನ ಸಂತೋಷ ಕೊಡ್ತಾರೆ ನೋಡಿ. ಇವತ್ತಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಆರ್ಡಿನರಿ ಬಸ್ 15 ರೂಪಾಯಿ ಜಾಸ್ತಿ ಆಗಿದೆ ಮೊನ್ನೆಯಿಂದ. ಇನ್ನು ಎಂತೆಂಥದ್ದು ದೊಡ್ಡ ದೊಡ್ಡ ಬಸ್ಗಳವಲ್ಲ, ಅವು ಎಷ್ಟೆಷ್ಟಾಗಿದೆ, 70 ರೂಪಾಯಿ ಆಗಿದೆ ತಲಾ 70 50 ರೂಪಾಯಿ ಹೋಲ್ವೋ ಗಾಡಿ. ಸೊ ಹೀಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಜೇಬುಗಳು ಪಿಕ್ ಪ್ಯಾಕೆಟ್ ಮಾಡುವಂಥದ್ದು ಹೇಗೆ ಸಹಿಸೋಕೆ ಸಾಧ್ಯ? ಫಾಸ್ಟ್ ಟ್ಯಾಗ್ ಅಂತ ಹೇಳಿ, ಫಾಸ್ಟ್ ಆಗಿಲ್ದೆಲ್ಲ ಗಾಡಿ ಹೋಗಂಗಿಲ್ಲ, ಪೆನಾಲ್ಟಿ ಕ್ಲಾಸ್ ಆಗ್ತದೆ. 135 ರೂಪಾಯಿ ಇದ್ರೆ ಫಾಸ್ಟ್ ಆಗಿಲ್ಲ ಅಂದ್ರೆ 262 ಎಕರೆ ಹೋಗಿದೆ. ರಸ್ತೆ ಹೌದೌದು ರಸ್ತೆ ಇಲ್ಲ ಆಗಂಗಿಲ್ಲ ಅದು, ಅಲ್ಲ ಅದು ನೀವು ನಿಡುಗಟ್ಟ, ಇದು ಎರಡು ಫೇಸಲ್ಲಿದೆ, ನಿಡುಗಟ್ಟ ಟು ಬ್ಯಾಂಗ್ಳೂರ್, ನಿಡುಗಟ್ಟ ಟು ಮೈಸೂರು. ನೀವು ಪೂರ್ಣ ಸಂಪೂರ್ಣ ಆಗಬೇಕು. ಇದು ಮೈಸೂರು ಬ್ಯಾಂಗ್ಳೂರ್ ದಶಪಥನೇ ಹೊರತು ನಿಡುಗಟ್ಟ ಬ್ಯಾಂಗ್ಳೂರ್ ದಶಪಥ ಅಲ್ಲ, ಅಷ್ಟಕ್ಕೆ ಅಲ್ಲ. ಇದು